ಆಕಾಶವಾಣಿ ಮಂಗಳೂರು ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಇಪ್ಪತ್ತೆರಡನೆಯ ಕಂತಿನಲ್ಲಿ ಇಂದು ವಿವಿಧ ತರಕಾರಿಗಳನ್ನು ಬೆಳೆಸುವಲ್ಲಿ ಸುಲಭ ತಂತ್ರಗಳು ಈ ವಿಷಯದ ಕುರಿತು ಮಾತನಾಡುತ್ತಾರೆ ಶ್ರೀ ಪ್ರದೀಪ್ ಸೂರಿ ಹರಿವೆ ಬೇಸಾಯ ಮಣ್ಣಿನ ಕಳ ಅಥವಾ ಬೆಡ್ ನಾಲ್ಕು ಅಡಿಗಿಂತ ಹೆಚ್ಚು ಅಗಲ ಇರಬಾರದು ಉದ್ದ ಎಷ್ಟೇ ಇದ್ದರೂ ತೊಂದರೆಯಿಲ್ಲ ಇದರಿಂದ ಬೀಜ ಹಾಕಲು ಮತ್ತು ಕಟಾವು ಮಾಡಲು ಅನುಕೂಲವಾಗುತ್ತದೆ ಹರಿವೆ ಬೀಜ ಬಿತ್ತಿದ ತಕ್ಷಣ ಬೆಡ್ ಅನ್ನು ಒಂದು ಹಲಗೆಯ ಸಹಾಯದಿಂದ ಚೆನ್ನಾಗಿ ಒತ್ತಬೇಕು ಇದರಿಂದ ನೀರು ಹನಿಸುವಾಗ ಬೀಜಗಳು ಹಾರಿ ಒಂದೇ ಕಡೆಗೆ ಸೇರುವುದು ತಪ್ಪುತ್ತದೆ ಬೆಳ್ಳಿ ನೆಡುವಾಗ ಎಲ್ಲ ಎಲೆಗಳನ್ನು ತೆಗೆಯಬೇಕು ದೇಟು ಹಾಗೆ ಇರಬೇಕು ತುದಿಯಲ್ಲಿ ಒಂದೆರಡು ಚುಗುರುಗಳನ್ನು ಹಾಗೆ ಇಡಬೇಕು ಇದರಿಂದ ಬಸಳೆ ಬೇಗ ಬೇರು ಬಂದು ಚಿಗುರಲು ಆರಂಭಿಸುತ್ತದೆ ಬಸಳೆ ಬೆಳೆದಂತೆ ಅದನ್ನು ಚಪ್ಪರಕ್ಕೆ ಏರಿಸಲು ಅದನ್ನು ಒಂದು ಕೋಲಿನ ಆಧಾರಕ್ಕೆ ಕಟ್ಟಬೇಕು ನಂತರ ಚಪ್ಪರಕ್ಕೆ ಹಬ್ಬಿಸುವುದು ಇದನ್ನು ಮಧ್ಯಾಹ್ನದ ಹೊತ್ತಿಗೆ ಮಾಡಬೇಕು ಏಕೆಂದರೆ ಬಸಳೆ ಬಳ್ಳಿಗಳು ಮಧ್ಯಾಹ್ನದ ಹೊತ್ತಿಗೆ ಮೃದುವಾಗಿದ್ದು ತುಂಡಾಗುವುದಿಲ್ಲ ಬಸಳೆ ಕಟಾವು ಮಾಡುವ ಮುನ್ನ ದಿನ ಬಳ್ಳಿಗೆ ಚೆನ್ನಾಗಿ ನೀರು ಉಣಿಸಬೇಕು ಇದರಿಂದ ಕಟಾವು ಮಾಡಿದ ಬಸಳೆ ತುಂಬ ತಾಜಾಗಿ ಇರುತ್ತದೆ ಬಸಳೆ ಕಟಾವು ಮಾಡಿದ ದಿನವೇ ನೀರು ಮಾಡಿದ ಸಗಣಿ ಹರಳು ಹಿಂಡಿ ಅಥವಾ ನೆಲಗಡಲೆ ಹಿಂಡಿ ಹಾಕಬೇಕು ಟೊಮೆಟೊ ಬದನೆ ಗಿಡಗಳನ್ನು ನೆಡುವ ಮೊದಲು ಒಂದೊಂದು ಅಡಿಕೆ ಮರದ ಸಲಾಕೆ ಅಥವಾ ಬಿದಿರಿನ ಕೋಲನ್ನು ನೆಲದಲ್ಲಿ ಗಟ್ಟಿಯಾಗಿ ಊರಬೇಕು ಅದರ ಪಕ್ಕದಲ್ಲಿ ಗಿಡಗಳನ್ನು ನೆಡಬೇಕು ಗಿಡಗಳು ದೊಡ್ಡದಾದಾಗ ಅದಕ್ಕೆ ಕಟ್ಟಲು ಅನುಕೂಲವಾಗುತ್ತದೆ ಅಲ್ಲದೆ ಕಾಯಿ ಭಾರದಿಂದ ಗೆಲ್ಲುಗಳು ತುಂಡಾಗಿ ಬಿಡುವುದನ್ನು ತಪ್ಪಿಸಬಹುದು ಗಿಡಗಳು ದೊಡ್ಡದಾದ ನಂತರ ಕೋಲುಗಳನ್ನು ಊರುವುದು ಸ್ವಲ್ಪ ಕಷ್ಟ ಹಾಗೂ ಗಿಡದ ಬೇರುಗಳಿಗೆ ತೊಂದರೆ ಆಗುತ್ತದೆ ಟೊಮೆಟೊ ಕಾಯಿ ಆಗುವಾಗ ತುದಿ ಕಪ್ಪಾಗಿ ಕೊಳೆಯುವುದು ಸರ್ವೇ ಸಾಮಾನ್ಯ ಇದನ್ನು ತಪ್ಪಿಸಲು ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ನಷ್ಟು ಸುಣ್ಣವನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಗಿಡಗಳಿಗೆ ಕೊಡಬೇಕು ಇದರಿಂದ ಪರಿಹಾರ ಕಾಣಬಹುದು ಟೊಮೆಟೊ ಗಿಡದ ಗೆಲ್ಲುಗಳನ್ನು ನೀರಿನಲ್ಲಿ ಇಟ್ಟು ಪ್ರತಿ ಎರಡು ದಿನಗಳಿಗೊಮ್ಮೆ ನೀರನ್ನು ಬದಲಾಯಿಸುತ್ತಿದ್ದರೆ ಹತ್ತು ಹನ್ನೆರಡು ದಿನಗಳಲ್ಲಿ ಗೆಲ್ಲುಗಳಿಗೆ ಬೀರು ಬರುತ್ತದೆ ಅದನ್ನು ನೆಟ್ಟರೆ ನಮಗೆ ಸುಲಭದಲ್ಲಿ ಟೊಮೆಟೊ ಗಿಡ ರೆಡಿಯಾಗುತ್ತದೆ ಬದನೆ ಗೆಲ್ಲುಗಳನ್ನು ಸಹ ಮಣ್ಣಿನಲ್ಲಿ ಉರಿ ಗಿಡ ಮಾಡಲು ಸಾಧ್ಯ ಸೋರೆಕಾಯಿ ಬಳ್ಳಿಯ ಕಟ್ಟಿಂಗ್ಸ್ನಿಂದ ಸೋರೆ ಬಳ್ಳಿ ಬೆಳೆಸಲು ಸಾಧ್ಯ ಇದರಿಂದ ಬಳ್ಳಿಗಳಲ್ಲಿ ಬೇಗನೆ ಕಾಯಿ ಸಿಗುವ ಸಾಧ್ಯತೆ ಇದೆ ಬೇಸಿಗೆಯಲ್ಲಿ ಮುಳ್ಳು ಬಳ್ಳಿಗಳ ಮೇಲೆ ನೀರು ಸ್ಪ್ರಿಂಕಲ್ ಮಾಡಬೇಕು ಆದರೆ ಸಾಂಬಾರ್ ಸೌದೆಗೆ ಮೇಲಿನಿಂದ ನೀರು ಬೀಳಬಾರದು ತೋಟದಲ್ಲಿ ಮಿಡತೆಗಳ ಹಾವಳಿ ನಿವಾರಿಸಲು ರಾತ್ರಿ ಹೊತ್ತಿನಲ್ಲಿ ತೋಟದಲ್ಲಿ ಕಸಕಡ್ಡಿಗಳಿಗೆ ಬೆಂಕಿ ಹಾಕಿದರೆ ಮಿಡತೆಗಳು ಬೆಳಕಿಗೆ ಬಂದು ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ ತೊಂಡೆ ಕಟ್ಟಿಂಗ್ ನಡಲು ಸೂಕ್ತ ಸಮಯ ಚವತಿಯ ನಂತರ ತೊಂಡೆ ಕಟ್ಟಿಂಗ್ಸ್ನ ಅಡಿಭಾಗ ಹಾಗೂ ತುದಿ ಭಾಗ ಗುರುತಿಸುವುದು ಸುಲಭವಲ್ಲ ಆದ್ದರಿಂದ ತೊಂಡೆ ಕಟ್ಟಿಂಗ್ಸ್ ಮಾಡುವಾಗ ಅಡಿಭಾಗವನ್ನು ನೇರವಾಗಿಯೂ ತುದಿ ಭಾಗವನ್ನು ಕ್ರಾಸ್ ಆಗಿಯೂ ಕಟ್ ಮಾಡಿದರೆ ತುದಿ ಬುಡ ಗುರುತಿಸುವುದು ಸುಲಭ ತೊಂಡೆ ಬಳ್ಳಿಯ ಹಳೆ ಎಲೆಗಳನ್ನು ಚೂಟಿ ತೆಗೆಯಬೇಕು ಇದರಿಂದ ಬಳ್ಳಿ ಚುಗುರಿ ಮುಂದೆ ಹೋಗುತ್ತದೆ ತೊಂಡೆಕಾಯಿ ಕೊಯ್ಲು ಮಾಡುವ ಮುನ್ನಾದಿನ ಸಂಜೆ ಚೆನ್ನಾಗಿ ಬುಡಕ್ಕೆ ನೀರುಣಿಸಬೇಕು ಇದರಿಂದ ಕೊಯ್ಲು ಮಾಡಿದ ತೊಂಡೆ ಒಂದು ವಾರವಾದರೂ ತಾಜಾ ಇರುತ್ತದೆ ಫ್ರಿಡ್ಜ್ನಲ್ಲಿ ಇಡುವ ಅಗತ್ಯವೇ ಇರುವುದಿಲ್ಲ ತೊಂಡೆ ಕೊಯ್ಲು ಮಾಡುವಾಗ ಅದರ ತೊಟ್ಟು ಕಾಯಿಯಲ್ಲೇ ಇರುವಂತೆ ಜಾಗ್ರತೆ ವಹಿಸಬೇಕು ಮತ್ತು ಬಳ್ಳಿಗೆ ಸ್ವಲ್ಪ ನೋವ ನೋವಾಗುವಂತೆ ಕೊಯ್ಲು ಮಾಡಬೇಕು ಕೊಯ್ದ ಕಾಯಿಗಳನ್ನು ತಕ್ಷಣ ನೀರಿನಲ್ಲಿ ಹಾಕಬೇಕು ಆ ನೀರನ್ನು ತೊಂಡೆ ಬುಡಕ್ಕೆ ಎರೆಯಬೇಕು ಇದರಿಂದ ತೊಂಡೆಗೆ ಚೋದಕ ಅಂದರೆ ಕೆಟಲಿಸ್ಟಾಗಿ ಅದು ಕೆಟಲಿಸ್ಟಾಗಿ ಹೆಚ್ಚು ಕಾಯಿ ಬಿಡಲು ಸಹಾಯವಾಗುತ್ತದೆ ತೊಂಡರೆ ಬಂಡಿಗಳ ಬಳ್ಳಿಗಳನ್ನು ಇತರೆ ಬಳ್ಳಿಗಳಂತೆ ತಿರುಗಿಸಬಾರದು ಅದನ್ನು ಅದರಷ್ಟಕ್ಕೆ ಹಬ್ಬಲು ಬಿಡಬೇಕು ತಿರುಗಿಸಿದರೆ ಬಳ್ಳಿ ಮುರುಟಿ ಹೋಗುತ್ತದೆ ಮಳೆಗಾಲದಲ್ಲಿ ತೊಂಡೆ ಚಪ್ಪರದ ಮೇಲೆ ಸಿಲ್ಪಾಲಿನ್ ಶೀಟ್ ಅಥವಾ ಪೋಲಿಫಿಲ್ಮ್ ಹಾಕಿದರೆ ಮಳೆಗಾಲದಲ್ಲಿ ಸಹ ತೊಂಡೆ ಸಿಗುತ್ತದೆ ಚೀನಿಕಾಯಿ ಕುಂಬಳಕಾಯಿಯಲ್ಲಿ ಕೆಲವೊಮ್ಮೆ ಹೆಣ್ಣು ಹೂ ಇರುವಾಗ ಗಂಡು ಹೂವು ಇರುವುದಿಲ್ಲ ಇದರಿಂದ ಪಾಲಿನೇಷನ್ ಆಗದೆ ಕಾಯಿ ಕಚ್ಚುವುದಿಲ್ಲ ಆದ್ದರಿಂದ ಬಳ್ಳಿಗಳಲ್ಲಿ ಗಂಡು ಹೂವು ಇರುವಾಗ ಹೂವನ್ನು ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಇಟ್ಟು ಫ್ರಿಜ್ನಲ್ಲಿ ಇಟ್ಟರೆ ಎರಡು ಮೂರು ದಿನಗಳವರೆಗೆ ಅದನ್ನು ಪಾಲಿನೇಷನ್ಗಾಗಿ ಬಳಸಬಹುದು ತೆಂಗಿನಕಾಯಿಯ ನೀರನ್ನು ನಾವು ಹೆಚ್ಚಾಗಿ ಬಿಸಾಡುತ್ತೇವೆ ಅದನ್ನು ಒನ್ ಟು ಟೆನ್ ನೀರನ್ನು ಬೆರೆಸಿ ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಉತ್ತಮ ಪೊಟ್ಯಾಶ್ ಹಾಗೆ ಗಿಡಗಳಿಗೆ ಲಭ್ಯವಾಗುತ್ತದೆ ಗಿಡಗಳಿಗೆ ಯಾವುದೇ ಪೋಷಕಾಂಶ ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ಎಲೆಯ ಅಡಿಭಾಗಕ್ಕೆ ನಾವು ಸ್ಪ್ರೇ ಮಾಡಬೇಕು ಏಕೆಂದರೆ ಎಲೆಯ ಅಡಿಭಾಗದಲ್ಲಿ ತೊಂಬತ್ತು ಪರ್ಸೆಂಟ್ ರಂಧ್ರಗಳು ಇರುತ್ತವೆ ಇದರಿಂದ ಸ್ಪ್ರೇ ಮಾಡಿದ ಗಿಡಗಳಿಗೆ ಹೀರಲು ಸಹಾಯ ಆಗುತ್ತದೆ ಗಟ್ಟಿಯಾದ ಬೀಜಗಳಾದ ಸೋರೆ ಪಡುವಲ ಹೀರೆ ಹಾಗಲ ಇತ್ಯಾದಿಗಳನ್ನು ಹಲ್ಲಿನಿಂದ ಕಡಿದು ಕ್ರ್ಯಾಕ್ ಮಾಡಿ ನೀರಿನಲ್ಲಿ ನೆನೆಸಿ ಬೀಜ ಹಾಕಿದರೆ ಬೀಜ ಬೇಗನೆ ಮೊಳಕೆ ಬರುತ್ತದೆ ಕರಾವಳಿಯಲ್ಲಿ ಪಪ್ಪಾಯಿ ಗಿಡಗಳಿಗೆ ಬೇರುಗಳು ಕೊಳೆಯುವುದು ಸ ಸರ್ವೇಸಾಮಾನ್ಯ ಪಪ್ಪಾಯಿ ಗಿಡಗಳನ್ನು ನಮ್ಮ ಮನೆಯ ಕಂಪೌಂಡ್ ಸಮೀಪ ನೆಡುವುದರಿಂದ ಸ್ವಲ್ಪ ಪರಿಹಾರ ಸಿಗುತ್ತದೆ ಮೂಲಂಗಿ ಬೀಜಗಳನ್ನು ಏರುಮಡಿ ಮಾಡಿ ಸುಡುಮಣ್ಣು ಹಾಕಿ ಬೆಳೆಸುವುದು ಹೆಚ್ಚು ಸೂಕ್ತ ಮೂಲಂಗಿಗೆ ಹೆಚ್ಚು ನೀರು ಕೊಡಬಾರದು ಇದರಿಂದ ಗುಣಮಟ್ಟದ ಗಡ್ಡೆಯನ್ನು ಬೆಳೆಸಬಹುದು ಸಣ್ಣ ಜಾಗ ಇರುವವರು ಬಳ್ಳಿ ಹಬ್ಬಿಸಲು ಅರ್ಧ ಫೀಟ್ ಅಗಲದ ಜಾಲಿ ಇರುವ ಫಿಶ್ ನೆಟ್ಗಳನ್ನು ವರ್ಟಿಕಲ್ಲಾಗಿ ಅಂದರೆ ವಾಲಿಬಾಲ್ ನೆಟ್ನ ಕಟ್ಟಿದಂತೆ ಕಟ್ಟಿದರೆ ಬಳ್ಳಿ ಹಬ್ಬಲು ಅನುಕೂಲವಾಗುತ್ತದೆ ಯಾವುದೇ ಗಿಡದಲ್ಲಿ ಗೆಲ್ಲು ಬೇರು ಬರಿಸಲು ಕಸಿ ಕಟ್ಟಲು ತರುವಾಗ ಎಲ್ಲಾ ಎಲೆಗಳನ್ನು ತೆಗೆದು ಪೇಪರಿನಲ್ಲಿ ಸುತ್ತಿ ನೀರಿನಲ್ಲಿ ಮುಳುಗಿಸಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ತಂದರೆ ಸುಮಾರು ಏಳು ದಿನಗಳವರೆಗೆ ನಾವು ಕಟ್ಟಿಂಗನ್ನು ಕಸಿ ಕಟ್ಟಲು ಹಾಗೂ ಬೇರೆ ಬರೆಸಲು ಸಾಧ್ಯವಿದೆ ಗಿಡಗಳಿಗೆ ಯಾವುದೇ ಕೀಟವಾದ ಇರದಿದ್ದರೂ ಸಹ ಒಂದಿಲ್ಲೊಂದು ಸಾವಯವ ಸ್ಪ್ರೇ ವಾರಕ್ಕೊಮ್ಮೆ ಕೊಡುವುದು ಉತ್ತಮ ಕೀಟಗಳ ಬಾಧೆ ಬಂದ ನಂತರ ಕಂಟ್ರೋಲ್ ಮಾಡುವುದು ಕಷ್ಟ ಪ್ರೇ ಮಾಡುವಾಗ ಗಿಡದ ಸುತ್ತಲಿನ ಮಣ್ಣಿಗೂ ಸಹ ಸ್ಪ್ರೇ ಮಾಡಬೇಕು ಪ್ರೋಟ್ರೇಯಿಂದ ಗಿಡಗಳನ್ನು ನೆಡುವ ಮುನ್ನಾದಿನ ಪ್ರೋಟ್ರೇಗಳಿಗೆ ನೀರು ಹಾಕಬಾರದು ಇದರಿಂದ ಗಿಡಗಳನ್ನು ಪ್ರೋಟ್ರೇಯಿಂದ ಗಿಡದ ಬೇರುಗಳಿಗೆ ತೊಂದರೆ ಆಗದಂತೆ ತೆಗೆಯಬಹುದು ಸಂತೆಯಲ್ಲಿ ಸಿಗುವ ಬದನೆ ಇತ್ಯಾದಿ ಗಿಡಗಳನ್ನು ತೆಗೆದುಕೊಂಡ ತಂದ ನಂತರ ತಕ್ಷಣ ಎಲೆಗಳನ್ನು ತೆಗೆದು ತುದಿಯಲ್ಲಿ ಇರುವ ಚಿಗುರುಗಳನ್ನು ಹಾಗೆ ಉಳಿಸಿ ಮಣ್ಣಿನ ನೆಟ್ಟರೆ ಬೇಗನೆ ಚಿಗುರು ಬಂದು ಗಿಡ ಬೆಳೆಯುತ್ತದೆ ಅಲ್ಲದೆ ಬಿಸಿಲಿಗೆ ಯಾವುದೇ ಮರೆ ಮಾಡುವ ಅಗತ್ಯ ಇಲ್ಲ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಇಪ್ಪತ್ತೆರಡನೆಯ ಕಂತಿನಲ್ಲಿ ವಿವಿಧ ತರಕಾರಿ ಬೆಳೆಸುವಲ್ಲಿ ಸುಲಭ ತಂತ್ರಗಳು ಈ ವಿಷಯದ ಕುರಿತು ಮಾತನಾಡಿದ ಪ್ರದೀಪ್ ಸೂರಿ